बेळगाव नगरात बसवेश्वर उद्यान गोवावेस येथे जिल्हा महानगर पालिका, जिल्हा पंचायत आणि कन्नड सांस्कृतिक भवन या आश्रयात विश्वगुरु बसवेश्वर जयंती अतिशय उत्साहात पार पडली. जातीच्या प्रश्नांना दूर ठेवून बसवेश्वर यांच्या तत्वांचा वापर आपण नित्य जीवनात केला पाहिजे आणि सौहार्द समाज निर्माण करण्यासाठी हे अतिशय आवश्यक आहे असे DCP यशोदा वंटगोडी यांनी सांगितले. ಫಿಸಿಕಲ್ ಫಿಟ್ನೆಸ್ ಹೇಗಿರಬೇಕು, ಎಮೋಷನಲ್ ಫಿಟ್ನೆಸ್ ಹೇಗಿರಬೇಕು, ಸ್ಪಿರಿಚುವಲ್ ಫಿಟ್ನೆಸ್ ಹೇಗಿರಬೇಕು ಅನ್ನೋದನ್ನು ಎಲ್ಲ ತಮ್ಮ ವಚನಗಳ ಮೂಲಕ, ತಮ್ಮ ವೈಯಕ್ತಿಕ ಅನುಭವ ಲೋಕಾನುಭವದ ಮೂಲಕ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ನಾವು ಆ ವಚನಗಳ ಒಳಾರ್ಥವನ್ನು ತಿಳ್ಕೊಂಡಾಗ ನಾವು ಜೀವನ ಸಾಗಿಸಲು, ಶಾಂತಿಯುತ ಜೀವನವನ್ನು ಸಾಗಿಸಲು ಸಾಧ್ಯ ಆಗ್ತದೆ. ಯಾಕಂದರೆ ಪ್ರತಿಯೊಬ್ಬರೂ ಇವತ್ತು ನಾವು ಪೀಸ್ ಆಫ್ ಮೈಂಡನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಗಡಿಬಿಡಿ ಲೈಫಲ್ಲಿ, ಟ್ರಾಫಿಕಲ್ಲೂ ಗಡಿಬಿಡಿ, ನಾನೇ ಮುನ್ನುಗ್ಗಬೇಕು ಅಂತ. ಹಾಗೆ ಅದನ್ನೆಲ್ಲ ಮಾಡಬೇಕಾದ್ರೆ ಬಸವಣ್ಣನವರು ಒಂದೇ ಒಂದು ಶೂನ್ಯ ಸಂಪಾದನೆ ಅಂತ ಒಂದು ಬರೆದಿದ್ದಾರೆ. ಆ ಶೂನ್ಯ ಸಂಪಾದನೆ ಅರ್ಥ ತಿಳ್ಕೊಂಡ್ಬಿಟ್ರೆ ನಾವು ನಿಜವಾಗ್ಲೂ ಯೋಗಿನೇ ಆಗ್ತೀವಿ ಅಂತ. ಎಲ್ಲರಿಗೂ ಅದು ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಯಾರ್ಯಾರು ನಾವು ಅದನ್ನು ಅಳವಡಿಸ್ಕೊಳ್ತೀವಿ ಅವ್ರು ಯೋಗಿ ಆಗಕ್ಕೆ ಸಾಧ್ಯ. ಶೂನ್ಯ ಅಂದರೆ ಸೊನ್ನೆ, ಸಂಪಾದನೆ ಮಾಡೋದು ಸೊನ್ನೆಯನ್ನು ಸಂಪಾದನೆ ಮಾಡೋದು ಅಂತ. ಸೊನ್ನೆಯನ್ನು ಹೇಗೆ ಸಂಪಾದನೆ ಮಾಡೋದು? ನಾವು ಧ್ಯಾನ ಮಾಡಬೇಕಾದ್ರೆ, ಧ್ಯಾನ ಯಾರು ಮಾಡ್ತಾ ಇರ್ತೀರಿ, ಕಣ್ಮುಚ್ಚಿ ಕೂತಾಗ ನಾವು ಒಂದೇ ಸಲ ಶೂನ್ಯ ಸಂಪಾದನೆಗೆ ಹೋಗಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯರು ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲೇನೋ 108 ಥಾಟ್ಗಳು ಬರ್ತಾ ಇರ್ತವೆ. ಒನ್ ಅವರಲ್ಲಿ 60,000 ಪ್ಲಸ್ ನಾವು ಭಾವನೆಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಥಾಟ್ಸನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲೇನೋ. ಸೊ ಅದೆಲ್ಲನೂ ಬಿಟ್ಟು ಬಂದಂಥ ಥಾಟನ್ನು ಕಳಿಸಿ ಕಳಿಸಿ ಜೀರೋ ಜೀರೋ ಹಿಂಗೆ ಏನು ಹೋಗ್ತೀವಿ, ಆ ಶೂನ್ಯ ಸಂಪಾದನೆ ಬಸವಣ್ಣನ ಹೇಳಿದ್ದಾರೆ, ಅದನ್ನೆಲ್ಲ ನಾವು ಪಾಲನೆ ಮಾಡೋಣ. ಬಸವೇಶ್ವರ ಉದ್ಯಾನ ಯಥೆ ಸಾಂಗಣ್ಯಾತ್ ಆಲೆ ಕಿ ಧಾವಪಳಿಚ್ಯಾ ಜೀವನಾತ್ ಬಸವೇಶ್ವರ ಯಾಂಚಿ ಜೀವನಶೈಲಿ ಆತ್ಮಸಾತ್ ಹಿ ಕೇಲಿಚ್ ಪಾಹಿಜೆ. ಆಮದಾರ್ ಅನಿಲ್ ಬೆನ್ಕೆ, ನಾರಾಯಣ್ ಭರಮನಿ, ಮಲ್ಲೇಶಿ ಚೌಗುಲೆ, RP ಪಾಟೀಲ್, ಹೆಸ್ಕಾಂಚೆ ಅಧಿಕಾರಿ ಅಶ್ವಿನ್ ಶಿಂದೆ, ಸಮಾಜಾಚೆ ಪ್ರಮುಖ ರಮೇಶ್ ಕಲ್ಸಣ್ಣವರ್, ಸೋಮಲಿಂಗ್ ಮಾವಿನಕಟ್ಟಿ, ಮಹಾನಗರ ಪಾಲಿಕೆಚೆ AEE RH ಕುಲಕರ್ಣಿ ಹೆ ಸರ್ವಜಣ ಉಪಸ್ಥಿತ ಹೊತೆ.